ನಮಸ್ಕಾರ ವೀಕ್ಷಕರೇ, ಮಧುರಾ ಕಿಚನ್ ಕನ್ನಡಕ್ಕೆ ಸ್ವಾಗತ. ಗಣೇಶ ಚತುರ್ಥಿಯ ಶುಭಾಶಯಗಳು ನಿಮಗೆಲ್ಲ. ಇವತ್ತು ಗಣೇಶನ ಹಬ್ಬ. ನಿನ್ನೆ ತಾನೇ ಗೌರಿ ಹಬ್ಬ ಮುಗಿದಿದೆ, ಬಾಗಿನವನ್ನು ದೇವಿಗೆ ಸಮರ್ಪಿಸಿಯಾಗಿದೆ. ಇವತ್ತು ಗಣೇಶನ ಹಬ್ಬ ಇರೋದ್ರಿಂದ ನಮ್ಮನೇಲಿ ಗಣೇಶನ ತರೋ ಪದ್ಧತಿ ಇಲ್ಲ. ಅದಕ್ಕೆ ನಾವು ಅಕ್ಕಿ ಹಿಟ್ಟಲ್ಲಿ ಬೆನಕನನ್ನು ಮಾಡಿ ಪೂಜೆ ಮಾಡ್ತೀವಿ. ಬೆನಕನನ್ನು ನೋಡಿ ನಾನು ಯಾವುದ್ರ ಮೇಲೆ ಇಟ್ಟಿದ್ದೀನಿ ಅಂತ ಹೇಳಿ, ಒಂದು ಟೇಬಲ್ ಮೇಲೆ ಬುಕ್ಸ್ಗಳನ್ನ ಜೋಡಿಸಿ ಇಟ್ಟಿದ್ದೀವಿ. ಅಂದರೆ ಇದ್ರ ಶಾರದಾ ಪೂಜೆ ಕೂಡ ಇದ್ರ ಜೊತೆಯಲ್ಲಿ ಆಗುತ್ತೆ ಅನ್ನೋದು ಇದರ ಸಂಕೇತ. ನಮ್ಮ ಎಲ್ಲ ಬುಕ್ಕುಗಳನ್ನ ಅಲ್ಲಿ ಜೋಡಿಸಿ ಅದ್ರ ಮೇಲೆ ನಾವು ಬೆನಕನನ್ನು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಗರ್ಕೆ ಕೂಡ ಇಟ್ಟಿದ್ದೀವಿ. ಗರ್ಕೆ ತುಂಬ ಶ್ರೇಷ್ಠ ಬೆನಕನಿಗೆ. ನಂತರ ನೈವೇದ್ಯಕ್ಕೆ ಸಿಹಿ ಕಡುಬನ್ನು ಅರ್ಪಿಸಿದ್ದೀವಿ. ಅಷ್ಟೇ ಇಲ್ಲ, ಇನ್ನು ಕೆಲವೊಂದು ನೈವೇದ್ಯಗಳನ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತೇಳಿ ಮುಂದೆ ಅದನ್ನು ತೋರಿಸ್ತೀನಿ. ಹಣ್ಣುಗಳನ್ನೆಲ್ಲ ಅರ್ಪಿಸಿದ್ದೀವಿ. ಈ ರೀತಿಯಾಗಿ ನಮ್ಮನೇಲಿ ಬೆನಕನನ್ನು ಪೂಜಿಸಲಾಗುತ್ತೆ. ಬನ್ನಿ, ಗಣೇಶನಿಗೆ ನೈವೇದ್ಯ ಮಾಡಿಕೊಳ್ಳೋಣ. ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಬೇಯಿಸಿಟ್ಕೊಂಡಿದ್ದೀನಿ, ನೆನೆಸ್ಬಿಟ್ಟು ಬೇಯಿಸಿಟ್ಕೊಂಡಿರೋದು. ಇದರ ನೀರಲ್ಲಿ ನಾನು ತಿಳಿ ಸಾಂಬಾರು ಮಾಡಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಎರಡು ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕಾಳನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಎಲ್ಲ ಹಾಕೊಂಡಿಲ್ಲ, ನೈವೇದ್ಯ ಆಗಿರೋದ್ರಿಂದ ಈರುಳ್ಳಿ ಹಾಕೊಂಡಿಲ್ಲ. ಹಾಗೆ ಮಾಡ್ಕೋಬೇಕು. ಇದು ಗಣೇಶನಿಗೆ ಪ್ರಿಯವಾದಂತಹ ನೈವೇದ್ಯ. ಪ್ರತಿ ವರ್ಷ ಇದನ್ನು ನಾನು ಮಾಡ್ತಾನೆ ಇರ್ತೀನಿ. ಇದು ಕಾಯಿತುರಿ ಹಾಕ್ತೀನಿ. ಕಾಯಿತುರಿ ಹಾಕಿದಷ್ಟು ಚೆನ್ನಾಗಿ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಸಾಕು. ಇಷ್ಟಾದರೆ ನೈವೇದ್ಯ ರೆಡಿ ಆಯಿತು. ಕಡಲೆ ಕಳಿಸ್ಲಿ, ಇದನ್ನು ಒಂದು ಬಟ್ಲಿಗೆ ತಗೊಳ್ತೀನಿ. ನೋಡಿ, ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ಇವಾಗ ಇನ್ನೊಂದು ನೈವೇದ್ಯ ಮಾಡ್ಕೊಳ್ಳೋಣ. ಇವಾಗ ಹೆಸರು ಬೇಳೆದು ಕೋಸಂಬರಿ ಮಾಡ್ಕೊಳ್ಳೋಣ. ನೋಡಿ, ಹೆಸರು ಬೇಳೆ ನೆನೆಸಿಟ್ಕೊಂಡಿರೋದು. ನೋಡಿ, ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದಿದು. ಇದನ್ನು ಎರಡನ್ನು ಹಾಕಿ ಮಿಕ್ಸ್ ಮಾಡೋಣ. ಕಾಯಿತುರಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ
ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ, ಕೋಸಂಬರಿ ರೆಡಿ ಆಯಿತು. ಈಗ ಇನ್ನೊಂದು ನೈವೇದ್ಯನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಚಿತ್ರಾನ್ನದ ಖಾರ ಮಾಡ್ಕೊಂಡಿದ್ದೀನಿ, ಚಿತ್ರಾನ್ನ ನೈವೇದ್ಯವಾಗಿ ಮಾಡ್ಕೊಳ್ಳೋಣ. ಈಗ ನಿಂಬೆಹಣ್ಣು ಚಿತ್ರಾನ್ನದ ಖಾರ ಇದು. ಐದು ರೀತಿಯಾಗಿ ನಾನು ನೈವೇದ್ಯನ ಮಾಡ್ಕೊಂಡಿದ್ದೀನಿ ಬೆನಕನಿಗೆ. ನಮ್ಮಲ್ಲಿ ಬೆನಕ ಅಂತೇಳಿ ಇಡ್ತೀವಿ ವಿಘ್ನೇಶ್ವರನ. ನೋಡಿ, ಚಿತ್ರಾನ್ನ ರೆಡಿಯಾಗಿದೆ. ಇದನ್ನು ಕೂಡ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಟೇಸ್ಟ್ ಏನು ನೋಡುವಂಥ ಅವಶ್ಯಕತೆ ಇಲ್ಲ, ನೈವೇದ್ಯ ಮಾಡಿದಾಗ ಕರೆಕ್ಟಾಗಿ ಆಗಿರುತ್ತೆ. ನೋಡಿ, ಅನ್ನ ಸಾರು ಕೂಡ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾಲ್ಕು ಥರ ಆಯಿತು. ಬೆಳಗ್ಗೆ ಸಿಹಿ ಕಡುಬನ್ನು ಮಾಡಿ ಪೂಜೆ ಮಾಡಿದ್ದು, ಇವಾಗ ಇದನ್ನೆಲ್ಲ ದೇವ್ರಿಗೆ ಅರ್ಪಿಸ್ಬೇಕು. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.